ಪಕ್ಷದ ಸಂಘಟನೆಯನ್ನ ತಳಹಂತಕ್ಕೆ ತೆಗೆದುಕೊಂಡು ಹೋಗತಕ್ಕಂತದ್ದು ಪ್ರತಿ ಬೂತ್ ಮಟ್ಟದಲ್ಲಿ ಇವತ್ತು ಮಹಿಳಾ ವಿಂಗ್ ಇರಬಹುದು ಯುವಜನತಳ ವಿಂಗ್ ಇರಬಹುದು ಪೇರೆಂಟಲ್ ಬಾಡಿ ಇರಬಹುದು ಮತ್ತು ಶಾಸಕರುಗಳು ಮತ್ತು ಅಭ್ಯರ್ಥಿಗಳು ಆಗತಕ್ಕಂತವರು ಮುಂದಿನ ಈಗಿನ ಒಂದು ರಾಜಕೀಯದ ಕೆಲವು ದೇಶದಲ್ಲಿ ನಡೆಯುತ್ತಿರತಕ್ಕಂತ ಬೆಳವಣಿಗೆಗಳು ಏನಿದೆ ಅದರ ಆಧಾರದ ಮೇಲೆ ಯಾವ ರೀತಿಯ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಬೆಳೆಸಿಕೊಳ್ಳತಕ್ಕಂತದ್ದು ಜನರಿಗೆ ಹತ್ತಿರವಾಗತಕ್ಕಂತದಕ್ಕೆ ನಮ್ಮ ಒಂದು ಗುರಿ ಮುಟ್ಟಿ ಯಾವ ಒಂದು ಪಂಚರತ್ನ ಅಂತಕ್ಕಂತ ಒಂದು ಯೋಜನೆಯನ್ನ ಈ ಕನ್ನಡ ನಾಡಿನ ಜನತೆಗೆ ತಲುಪಿಸತಕ್ಕಂತ ಮುಖಾಂತರ ಶಾಶ್ವತವಾದಂತ ಒಂದು ಭವಿಷ್ಯವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂತದ್ದು ಜನತಾದಳದ ಗುರಿ ಏನಿಟ್ಕೊಂಡಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಈ ಬಾರಿ ಯಾವುದೇ ಪಕ್ಷಗಳ ಅಂಗಿಲ್ಲದೆ ನಾಡಿನ ಜನತೆ ಆಶೀರ್ವಾದದೊಂದಿಗೆ ಕರ್ನಾಟಕದ ಆಡಳಿತ ಕರ್ನಾಟಕದಿಂದಲೇ ಅಂತಕ್ಕಂತ ಒಂದು ತೀರ್ಮಾನವನ್ನ ನಾವೇನೋ ಈಗ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ನಾವು ಆ ಒಂದು ಹಂತಕ್ಕೆ ಬಂದಿದ್ದೇವೆ ಆ ಎಲ್ಲಾ ಹಿನ್ನೆಲೆಯಲ್ಲಿ ಈ ಬಾರಿ ಸ್ವತಂತ್ರವಾದ ಸರ್ಕಾರವನ್ನು ತರಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇದೆಲ್ಲವನ್ನ ಬಹಳ ವಿಷಯಗಳಿದ್ದಾವೆ ನಾಳೆ ಎಲ್ಲಾ ವಿಷಯಗಳ ಸೆಷನ್ ನಲ್ಲಿ ಏನು ಯಾವ ಪ್ರಮುಖವಾದ ಅಂಶಗಳನ್ನು ಇಟ್ಟಿದ್ದೇವೆ ಈ ಕಾರ್ಯಾಗಾರದಲ್ಲಿ ಅದೆಲ್ಲವನ್ನ ನಾಳೆ ತಮ್ಮ ಗಮನಕ್ಕೆ ತರ್ತೀವಿ ಸರ್ ಪಂಚತಂತ್ರ ಪಂಚರತ್ನ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ರಿ ಏನು ಸರ್ ಅದು ಯೋಜನೆ ಪಂಚರತ್ನ ಯೋಜನೆ ಅಂತಕ್ಕಂಥದ್ದು ಪ್ರತಿ ಕುಟುಂಬಕ್ಕೆ ಬೇಕಾಗಿರತಕ್ಕಂಥದ್ದು ಒಂದು ಉತ್ತಮವಾದಂತಹ ಉಚಿತವಾದಂತಹ ಶಿಕ್ಷಣ ಗುಣಾತ್ಮಕವಾದಂತ ಶಿಕ್ಷಣ ಮತ್ತೊಂದು ಕಾರ್ಯಕ್ರಮ ಪ್ರತಿ ಕುಟುಂಬಕ್ಕೆ ಆರೋಗ್ಯ ಈ ಏನು ಕೋವಿಡ್ ನ ಒಂದು ಹಿನ್ನೆಲೆಯಲ್ಲಿ ಆದಂತ ಅನಾಹುತ ಏನು ನೋಡಿದ್ದೇವೆ ಇವತ್ತು ಗ್ರಾಮೀಣ ಮಟ್ಟದಲ್ಲೇ ಉಚಿತವಾದಂತಹ ಎಲ್ಲಾ ರೀತಿಯ ಆರೋಗ್ಯ ಸೌಲಭ್ಯಗಳು ಯಾವ ರೀತಿ ಇರಬೇಕು ಅದರ ಕಾರ್ಯಕ್ರಮಗಳೇನು ಅದೇ ರೀತಿಯಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ವಸತಿಯ ಸೌಕರ್ಯ ಪ್ರತಿ ಕುಟುಂಬದ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಒಂದು ಉದ್ಯೋಗದ ಅವಶ್ಯಕತೆ ಏನಿದೆ ಆ ಒಂದು ಕಾರ್ಯಕ್ರಮ ಉದ್ಯೋಗದ ಮಹಿಳಾ ಸಬಲೀಕರಣ ಮತ್ತು ಯುವಕರಿಗೆ ಉದ್ಯೋಗದ ಒಂದು ಕಾರ್ಯಕ್ರಮ ಮತ್ತು ರೈತನಿಗೆ ಇವತ್ತು ಸಾಲಗಾರನ ಆಗದೇ ಇರತಕ್ಕಂತ ಇರ್ತಲಿಕ್ಕೆ ಸಾಲ ಮನ್ನಾ ಶಾಶ್ವತ ಪರಿಹಾರ ಅಲ್ಲ ನನಗಾಗಲೇ ಅದರ ಅನುಭವ ಏನಾಗಿದೆ ಮತ್ತೆ ರೈತ ಸಾಲ ಮಾಡ್ತಾನೆ ಅದರಿಂದ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನ ನಾಡಿನ ಜನತೆ ಅಧಿಕಾರಕ್ಕೆ ತಂದರೆ ರೈತರಿಗೂ ಅಷ್ಟೇ ರೈತರು ಇನ್ನು ಮುಂದೆ ಸಾಲಗಾರನೇ ಆಗದೇ ಇರತಕ್ಕಂಥ ರೀತಿಯಲ್ಲಿ ಯಾವ ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ನ ರೈತನಿಗೆ ತಲುಪಿಸ್ತಕ್ಕಂಥ ಒಂದು ಯೋಜನೆ ಇಟ್ಟಿದ್ದೇವೆ ಅದೆಲ್ಲವನ್ನ ಸಂಪೂರ್ಣವಾದಂತಹ ಚಿತ್ರೀಕರಣದೊಂದಿಗೆ ಮಾಹಿತಿ ನೀಡುತ್ತೇವೆ ಈ ಬಾರಿ ಅಭಿವೃದ್ಧಿಯ ಆಧಾರದ ಮೇಲೆ ನಾಡಿನ ಜನತೆಯ ಒಂದು ಬದುಕಿಗೆ ದಾರಿಯನ್ನ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪಂಚರತ್ನ ಕಾರ್ಯಕ್ರಮ ಅತ್ಯಂತ ಸೂಕ್ತವಾಗಿರತಕ್ಕಂಥದ್ದು ಏನಿದೆ ಇದೇ ನಮ್ಮ ಮೂಲ ಮಂತ್ರ ಮುಂದಿನ ಮಿಷನ್ 1-2-3 ಗೆಲುವನ್ನು ಪಡೆಯತಕ್ಕಂಥದ್ದು 123 ಮುಂದೋಗಬೇಕು ಅನ್ನೋದು ನಮ್ಮ ಗುರಿ 123 123 ಗುರಿಯನ್ನ ಮುಟ್ಟಿದ ನಂತರ ಅದು ಮುಂದೂ ಇರ್ತದೆ ಅಭ್ಯರ್ಥಿಗಳಿಗೆ ಸೀಮಿತವಾಗಲ್ಲ ಈಗಾಗಲೇ ಇಲ್ಲ ನಾನು ಅಭ್ಯರ್ಥಿಗಳ ಆಯ್ಕೆ ಏನ್ ಮಾಡಿದ್ದೇನೆ ಅವ್ರನ್ನ ಕರೀತಾ ಇರತಕ್ಕಂಥದ್ದು ಅವರಿಗೆ 3 ತಿಂಗಳ ಟಾಸ್ಕ್ ಕೊಡ್ತಾ ಇದ್ದೇವೆ ಅಭ್ಯರ್ಥಿ ಆಗಿದ್ದೇನೆ ಅಂತ ಹೇಳಿ ಮನೇಲಿ ಮಲಗಿದ್ರೆ ಅಭ್ಯರ್ಥಿ ಬದಲಾವಣೆ ಆಗ್ತಾರೆ ಅದಕ್ಕೋಸ್ಕರಲೇ ಅವರಿಗೆ ಜನವರಿವರೆಗೆ ಒಂದು ಟಾಸ್ಕ್ ಏನ್ ಕೊಡ್ತಾ ಇದ್ದೇವೆ ಈ ಒಂದು ವರ್ಕ್ಶಾಪ್ ನಲ್ಲಿ ಆ ನಾವು ಕೊಟ್ಟಂತ ಒಂದು ಟಾಸ್ಕ್ ನ ಅವರು ಅದರಲ್ಲಿ ತೇರ್ಗಡೆ ಆಗಬೇಕು ತೇರ್ಗಡೆ ಆದ್ರೆ ಜನವರಿನಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗುತ್ತೆ ಆದ್ರೆ ನಾಳೆಯಿಂದಲೇ ಅವರಿಗೆ ಒಂದು ಗ್ರೀನ್ ಕಾರ್ಡ್ ಕೊಡ್ತಾ ಇದ್ದೇವೆ ಆ ಗ್ರೀನ್ ಕಾರ್ಡ್ ಅನ್ನ ರೆಡ್ ಕಾರ್ಡ್ ಆಗಿ ಯೆಲ್ಲೋ ಕಾರ್ಡ್ ಪರಿವರ್ತನೆ ಮಾಡ್ಕೋಬೇಕು ಇಲ್ಲ ಗ್ರೀನ್ ಕಾರ್ಡ್ ಆಗಿ ಮುಂದುವರಿಸ್ಕೋಬೇಕು ಅನ್ನೋದು ಅವರ ದುಡಿಮೆ ಆಧಾರದ ಮೇಲೆ ಜನವರಿ ತಿಂಗಳಲ್ಲಿ ಆ ಒಂದು ಫಲಿತಾಂಶ ತೇರ್ಗಡೆ ಆದ್ರೆ ಅವರನ್ನ ನಾವು ಸಾರ್ವಜನಿಕವಾಗಿ ಅನೌನ್ಸ್